ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿಶಾಪ. ಇದು ಈ ಅಧ್ಯಾಯದ ಹೆಸರು. ಜಯ ಮತ್ತು ವಿಜಯ ಆ ನಾಲ್ವರು ಋಷಿಗಳನ್ನು, ನಾಲ್ವರು ಕುಮಾರರನ್ನು ವೈಕುಂಠದ ದ್ವಾರದಲ್ಲಿ ತಡೆದಿದ್ದಾರೆ. ಅವರಿಗೆ ಕೋಪ ಬಂದು ಶಾಪವನ್ನು ಕೊಟ್ಟಿದ್ದಾರೆ. ಸಾಕ್ಷಾತ್ ಭಗವಂತನೇ ವೈಕುಂಠ ದ್ವಾರಕ್ಕೆ ಬಂದು ಆ ಋಷಿಗಳಿಗೆ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ಅದನ್ನೇ ನಾವು ಈ ಶ್ಲೋಕದಲ್ಲಿ ನೋಡೋದು. ತದ್ವಹ ಪ್ರಸಾದಯಾಮಿ ಅದ್ಯ. ತದ್ವಹ, ನೀವೆಲ್ಲರೂ ಕೂಡ ಪ್ರಸಾದಯಾಮಿ, ಕ್ಷಮಾಪಣೆಯನ್ನು ಅಪೇಕ್ಷಿಸುತ್ತೇನೆ. ನೋಡಿ, ಇದು ಎಷ್ಟು ಬಹಳ ಮುಖ್ಯ ಮಾತು. ಈ ಮಾತನ್ನ ಹೇಳ್ತಿರೋದು ಭಗವಂತ. ಶ್ರೀ ಭಗವಾನ್ ವಾಚ. ಭಗವಂತ ಈಗ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ನಾವೆಲ್ಲ ಎಷ್ಟೋ ಬಾರಿ ತಪ್ಪು ಮಾಡ್ತೇವೆ, ಆದ್ರೆ ಕ್ಷಮೆ ಕೇಳಲಿಕ್ಕೆ ಹಿಂದೆ ಮುಂದೆ ಮಾಡ್ತೇವೆ. ಇಲ್ಲಿ ಸಾಕ್ಷಾತ್ ಭಗವಂತನೇ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ಸರಿ, ಓಕೆ, ಭಗವಂತನ ಏನು ತಪ್ಪು ಮಾಡಿದ್ದಾನೆ ಅದಕ್ಕೆ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನ? ಇಲ್ಲ, ಅವನ ಭಕ್ತರು, ಆ ದ್ವಾರಪಾಲಕರು, ಡೋರ್ ಕೀಪರ್ಸ್, ಅವ್ರಿಗೇನೋ ತಪ್ಪು ಮಾಡಿದ್ದಾರೆ. ಅವರ ತಪ್ಪನ್ನ ಭಗವಂತ ತನ್ನದು ಅಂತ ಸ್ವೀಕಾರ ಮಾಡಿ ಈಗ ಆ ಋಷಿಗಳಿಗೆ ಕ್ಷಮೆಯನ್ನ ಯಾಚಿಸ್ತಿರೋದು. ತದ್ವಹ ಪ್ರಸಾದಯಾಮಿ ಅದ್ಯ. ಯಾಕೆ? ಬ್ರಹ್ಮದೈವಂ ಪರಂ ಹಿಮೆ. ಬ್ರಹ್ಮದೈವಂ ಪರಂ ಹಿಮೆ. ಈ ಅಧ್ಯಾಯದಲ್ಲಿ ಒಬ್ಬ ಬ್ರಾಹ್ಮಣನ ಬಗ್ಗೆ, ಬ್ರಾಹ್ಮಣನ ಸ್ಥಾನ, ಅವನು ಭಗವಂತನಿಗೆ ಯಾವ ರೀತಿ ಅತ್ಯಂತ ಪ್ರೀತಿ ಪಾತ್ರ, ಈ ಎಲ್ಲವನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಅದರ ವಿವರಣೆ ನಮಗೆ ಸಿಗುತ್ತೆ. ಈ ವಿವರಣೆಯ ಮೊದಲನೇ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿರೋದು? ಬ್ರಹ್ಮದೈವಂ ಪರಂ ಹಿಮೆ. ಯಾಕೆಂದರೆ ನನ್ನ ಪಾಲಿಗೆ ಬ್ರಾಹ್ಮಣನು ಅತ್ಯುನ್ನತನು ಮತ್ತು ಅತ್ಯಂತ ಪ್ರೀತಿ ಪಾತ್ರನಾದವನು. ಇದು ಭಗವಂತನ ಮಾತು. ಎಲ್ಲರಿಗಿಂತ ಒಬ್ಬ ಬ್ರಾಹ್ಮಣ ಅತ್ಯುನ್ನತನು ಮತ್ತೆ ಬಹಳ ಪ್ರೀತಿ ಪಾತ್ರನು. ಭಗವಂತನ ದೃಷ್ಟಿಯಲ್ಲಿ ಅತ್ಯುನ್ನತ ನೋಡಿ, ಮತ್ತೆ ಅತ್ಯಂತ ಪ್ರೀತಿ ಪಾತ್ರ ಯಾರಿಗೆ ಈ ಗೌರವ ಸಲ್ಲುತ್ತೆ? ಒಬ್ಬ ಬ್ರಾಹ್ಮಣನಿಗೆ. ಹಾಗಾಗಿ ಒಬ್ಬ ಬ್ರಾಹ್ಮಣ ಯಾರು, ಅವನ ಲಕ್ಷಣಗಳು ಏನು, ನಾವು ಕೂಡ ಬ್ರಾಹ್ಮಣ ಆಗಬಹುದಾ, ಅಥವಾ ಯಾವುದೇ ಒಂದು ಜಾತಿಗೆ, ಪಂಗಡಕ್ಕೆ ಅದು ಸೀಮಿತವಾಗಿದೆಯಾ, ಇವೆಲ್ಲವನ್ನು ಕೂಡ ನಾವೀಗ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ತದ್ಹಿ ಆತ್ಮಕೃತಂ ಮನ್ಯೇ ಯತ್ ಸ್ವಪುಂಭಿರ್ ಅಸತ್ಕೃತಾಃ. ತದ್ಹಿ ಆತ್ಮಕೃತಂ ಮನ್ಯೇ. ಈಗ ದ್ವಾರಪಾಲಕರು ಒಂದು ತಪ್ಪನ್ನ ಮಾಡಿದ್ದಾರೆ. ಈಗ ಭಗವಂತ ಏನು ಹೇಳ್ತಿರೋದು? ಆತ್ಮಕೃತಂ ಮನ್ಯೇ. ಅವರು ಮಾಡಿದ ತಪ್ಪು ನನ್ನದೇ, ನಾನು ಮಾಡಿದ ತಪ್ಪು ಅಂತ ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಿದ್ದಾನೆ. ನೋಡಿ, ಇಲ್ಲಿ ನಾವು ಏನನ್ನು ನೋಡಬೇಕಾಗಿರೋದು? ಭಗವಂತ ಮತ್ತೆ ಅವನ ಭಕ್ತರಿಗೆ ಎಂತಹ ಒಂದು ಸಂಬಂಧ ಇದೆ? ಭಗವಂತ ತನ್ನ ಭಕ್ತರನ್ನ ಭಿನ್ನವಾಗಿ, ಭಿನ್ನ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅವರು ಯಾರೋ ಬೇರೆ, ನಾನು ಬೇರೆ ಅನ್ನೋ ರೀತಿ ಅಲ್ಲ. ಅವರು ನನ್ನವರು, ನನ್ನದೇ ಆದ ಒಂದು ಭಾಗ. ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ನಾನು ತಪ್ಪು ಮಾಡಿದ ರೀತಿ. ಆತ್ಮಕೃತಂ ಮನ್ಯೆ. ತದ್ಹಿ ಆತ್ಮಕೃತಂ ಮನ್ಯೆ ಯತ್ ಸ್ವಪುಂಭಿ ಅಸತ್ಕೃತ. ಅಸತ್ಕೃತ ಅಂದ್ರೆ ತಪ್ಪು ಮಾಡಿದ್ದಾರೆ.
ಸ್ವಪುಂಬಿಹಿ ನನ್ನದೇ ಆದ ಸೇವಕರು, ನನ್ನ ಸೇವಕರು ತಪ್ಪು ಮಾಡಿದ್ದಾರೆ ಅಂದರೆ ಅದು ನಾನು ತಪ್ಪು ಮಾಡಿದ ಹಾಗೆ. ಇದು ಭಗವಂತನ ಮಾತು. ನಾನು ಈಗ ಹೇಳಿದ ಹಾಗೆ ಈ ಶ್ಲೋಕದಿಂದ ಪ್ರಾರಂಭಿಸಿ ಹಲವಾರು ಶ್ಲೋಕಗಳಲ್ಲಿ ನಾವು ಭಗವಂತ ಒಬ್ಬ ಬ್ರಾಹ್ಮಣನಿಗೆ ಕೊಡುವಂತಹ ಅತ್ಯುನ್ನತ ಒಂದು ಗೌರವ, ಪ್ರೀತಿ, ವಾತ್ಸಲ್ಯ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳ ಮಧ್ಯೆ ಒಬ್ಬ ಬ್ರಾಹ್ಮಣನೇ ತುಂಬಾ ಶ್ರೇಷ್ಠ. ಇಂತಹ ಮಾತುಗಳನ್ನ ಕೇಳ್ತೇವೆ. ಭಗವಂತ ಮುಂದೆ ಹೇಳೋದು ಹೇಗೆ, ನಾನು ಯಜ್ಞದಲ್ಲಿ ಅಗ್ನಿಗೆ ಅರ್ಪಣೆ ಆಗುವ ಆಹುತಿಗಿಂತ ನಾನು ಬ್ರಾಹ್ಮಣನ ಬಾಯಿಯ ಮೂಲಕ ನಾನು ಆಹಾರವನ್ನ ಸ್ವೀಕಾರ ಮಾಡ್ತೇನೆ. ಬ್ರಾಹ್ಮಣನಿಗೆ ಏನಾದರೂ ತೊಂದರೆ ಆದರೆ ನನ್ನದೇ ದೇಹದ ಒಂದು ಭಾಗವನ್ನು ಕೂಡ ತುಂಡರಿಸಿಕೊಟ್ಟು ನಾನು ಅವರ ಸೇವೆಯಲ್ಲಿ ನಾನು ತೊಡಗಲಿಕ್ಕೆ ಸಿದ್ಧ. ಇಂತಹ ಮಾತುಗಳನ್ನೆಲ್ಲ ನಾವು ಕೇಳ್ತೇವೆ. ಹಾಗಾಗಿ ಒಬ್ಬ ಬ್ರಾಹ್ಮಣ ಯಾರು, ಇದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರಬೇಕು. ಇಲ್ಲವಾದ್ರೆ ಏನ್ ಮಾಡ್ತೇವೆ, ಕೆಲವು ಮನೆತನಗಳಿಂದ ಅಥವಾ ವರ್ಗದವರು ಓ ಇದೆಲ್ಲ ನನಗೆ ಹೇಳ್ತಾ ಇರೋದು, ಇದರಿಂದ ಅಹಂಕಾರದಿಂದ ಬೀಗ್ತಾರೆ, ಅದರಿಂದ ಅವರು ಅಧಃಪತನಕ್ಕೆ ಬೀಳ್ತಾರೆ, ಭಗವಂತನಿಂದ ದೂರವಾಗುತ್ತಾರೆ. ಒಂದು ಉದಾಹರಣೆಯ ಮೂಲಕ ಪ್ರಾರಂಭ ಮಾಡ್ತೇನೆ. ಒಂದು ಹಾಸ್ಪಿಟಲ್, ಆಸ್ಪತ್ರೆ, ಡಾಕ್ಟರ್ ಮಿಶ್ರಾಸ್ ಹಾಸ್ಪಿಟಲ್, ಹಾರ್ಟ್ ಹಾಸ್ಪಿಟಲ್, ಹೃದಯಾಲಯ. ಅಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಇರುತ್ತೆ. ಅಲ್ಲಿಗೆ ಒಬ್ಬ ಪೇಷಂಟ್ ನ ಕರ್ಕೊಂಡು ಬರುತ್ತಾರೆ ಒಂದು ಆಂಬ್ಯುಲೆನ್ಸ್ ನಲ್ಲಿ. ಏನೋ ಒಂದು ದೊಡ್ಡ ಅಪಘಾತ, ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ಪೇಷಂಟ್ ಬಂದಾಗ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅಲ್ಲಿ ಇದ್ದಂಥ ನರ್ಸ್ ಇರ್ಬೋದು ಅಥವಾ ಜೂನಿಯರ್ ಡಾಕ್ಟರ್ ಇರ್ಬೋದು, ಪರೀಕ್ಷೆ ಮಾಡ್ತಾರೆ. ಬಹಳ ತೀವ್ರವಾದ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ದೇಹದ ಬಹಳ ಭಾಗಗಳಿಗೆ ಪೆಟ್ಟಾಗಿರುತ್ತೆ, ಅದರಲ್ಲೂ ವಿಶೇಷವಾಗಿ ಅವನ ಹೃದಯ ಭಾಗಕ್ಕೆ ತುಂಬ ಪೆಟ್ಟಾಗಿರುತ್ತೆ. ಅವನ ಕಂಡೀಷನ್ ಅನ್ನು ನೋಡಿ ನರ್ಸ್ ತತ್ಕ್ಷಣ ಬಹಳ ಕೇಸ್ ತುಂಬ ಸಿವಿಯರ್ ಇದೆ, ಹಾಗಾಗಿ ಡಾಕ್ಟರ್ ಮಿಶ್ರಾ ಅವ್ರಿಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಸಾಮಾನ್ಯ ಎಲ್ಲರೂ ಕೂಡ ಏನು ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ, ದೊಡ್ಡ ಸರ್ಜನ್ ಅವರೇ ಬರಬೇಕು ಇದಕ್ಕೆ ಅಂತ. ಅವ್ರ ಮನೆಗೆ ಹೋಗಿರ್ತಾರೆ, ಅವ್ರ ಮನೆಗೆ ಕಾಲ್ ಮಾಡ್ತಾರೆ ಲ್ಯಾಂಡ್ ಲೈನ್ಗೆ. ಆಗ ಅವರ ಮಗ, ಡಾಕ್ಟರ್ ಮಿಶ್ರಾ ಮಗ, ಆತ ಕಾಲ್ ರಿಸೀವ್ ಮಾಡಿ ಆತ ಹೇಳ್ತಾರೆ ಇದ್ರೆ ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದಿದೆ, ತತ್ಕ್ಷಣ ನಿಮ್ಮ ತಂದೆಯವ್ರನ್ನ ಕಳಿಸ್ಕೊಡಿ. ಸರಿ ಆಯ್ತು ಅಂತ ಆತ ಕಾಲ್ ಇಡ್ತಾನೆ. ಒಂದು 5-10-15 ನಿಮಿಷದಲ್ಲಿ ಆ ಡಾಕ್ಟರ್ ಮಿಶ್ರಾ ಮಗ ಹಾಸ್ಪಿಟಲ್ಗೆ ಬರ್ತಾನೆ. ಆಗ ನರ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಕೇಳ್ತಾರೆ ಇಲ್ಲಿ ನಿಮ್ಮ ತಂದೆಯವರು ಎಲ್ಲಿ? ಇಲ್ಲ ಇಲ್ಲ, ನಮ್ಮ ತಂದೆ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ, ಅವರು ಇಲ್ಲ, ಇವತ್ತು ಸರ್ಜರಿ ಆಪರೇಷನ್ ನಾನೇ ಮಾಡ್ತೇನೆ. ನರ್ಸ್ ಹೇಳ್ತಾರೆ ಇಲ್ಲ ಇಲ್ಲ, ಇದು ಬಹಳ ಸಿವಿಯರ್ ಕೇಸ್ ಇದೆ, ಇಲ್ಲಿ ಬೇರೆ ಜೂನಿಯರ್ ಡಾಕ್ಟರ್ಸ್ ಅವರು ಕೂಡ ಮುಟ್ಟೋದಿಲ್ಲ, ಇದಕ್ಕೆ ನಿಮ್ಮ ತಂದೆನೇ ಬರಬೇಕಾಗತ್ತೆ, ದೊಡ್ಡ ಸರ್ಜನ್ ಅವರು ಅವರೇ ಬೇಕಾಗತ್ತೆ. ಇಲ್ಲ 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 ಇಲ್ಲ, ನಾನೇ ಮಾಡ್ತೇನೆ. ಇಲ್ಲ ಇಲ್ಲ, ನೀವು MBBS ಕೂಡ ಕಲ್ತಿಲ್ಲ, ನೀವು ಯಾವುದೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಇಲ್ಲ ಇಲ್ಲ, ಇದು ನಮ್ಮ ತಂದೆ ಹಾಸ್ಪಿಟಲ್ ನಮ್ಮದು, ನಾನು ಅವ್ರ ಮಗ ಇದ್ದೇನೆ, ನಾನೇ ಆಪರೇಷನ್ ಮಾಡ್ತೇನೆ, ಜಾಸ್ತಿ ಮಾತಾಡಿದ್ರೆ ನೀವು ಕೆಲಸದಿಂದ ತೆಗಿತೇನೆ. ಆಗ ನರ್ಸ್ ಏನ್ ಮಾಡಬೇಕು, ಸರಿ ಈ ಪೇಷಂಟ್ ಅನ್ನ ದೇವರೇ ಕಾಪಾಡಬೇಕು ಇಷ್ಟೇ, ಇಷ್ಟು ಹೇಳಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಪರಿಸ್ಥಿತಿ ಈ ರೀತಿ ಆಗಿಬಿಡುತ್ತೆ. ಬರೀ ಒಬ್ಬ ವೈದ್ಯನ ಅಥವಾ ಸರ್ಜನ್ ಅವನ ಮಗ ಆದ ಕಾರಣ ಅದಕ್ಕೆ ಬೇಕಾದಂತಹ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಇಲ್ಲದೇ ಇದ್ರೆ ಯಾರು ಕೂಡ ಆ ಒಂದು ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಏನೋ ಬರೀ ಒಂದು ಬರ್ತ್ ರೈಟ್, ನಾನು ಬರೀ ಇಂತಹ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅನ್ನೋ ಒಂದು ಆ ಒಂದು ಏನು ಅಹಂಕಾರದಿಂದ ಆತ ಬಲವಂತವಾಗಿಯೋ ಹೇಗೋ ಏನೋ ಆ ಕೆಲಸವನ್ನು ಮಾಡಲಿಕ್ಕೆ ಹೋದರೆ
ಅದರಿಂದ ಸಮಾಜದಲ್ಲಿ ಒಂದು ದೊಡ್ಡ ಅನಾಹುತ ಉಂಟಾಗುತ್ತೆ. ಇದನ್ನು ನಾವು ನಮ್ಮ ದೇಶದಲ್ಲಿ ನೋಡಿದ್ದೇವೆ. ಸಾಕಷ್ಟು ಜನ ಈ ರೀತಿ ಮಾಡಿದ್ದಾರೆ. ದಬ್ಬಾಳಿಕೆ ಎಲ್ಲವನ್ನು ನಾವು ಶೋಷಣೆಯನ್ನು ನಾವು ನೋಡಿದ್ದೇವೆ. ಈಗ ಇದನ್ನೇ ನೋಡಿ ನಮ್ಮ ಜೀವನದಲ್ಲೂ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಿ. ಎಲ್ಲರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬರಬೇಕು, ಜೀವನದಲ್ಲಿ ಶಾಂತಿ ನೆಮ್ಮದಿಯ ಜೀವನವನ್ನು ಸಾಗಿಸಿ ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ ಭಗವಂತನ ಬಗ್ಗೆ ಶ್ರವಣ ಕೀರ್ತನ ಸೇವೆಯನ್ನು ಮಾಡಲಿಕ್ಕೆ. ಯಾಕಂದರೆ ಹೊರಗಡೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಭಾನುವಾರ ಬೆಳಗ್ಗೆ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ. ನಾವಿಲ್ಲಿದ್ದೇವೆ ಅನ್ನೋದಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಈಗ ನಾವು ಕೂಡ ಈ ಭೌತಿಕ ಜಂಜಾಟದಿಂದ ಸ್ವಲ್ಪ ಮಟ್ಟಿಗಾದರೂ ಬೇಸತ್ತು ಅದರಿಂದ ದೂರ ಇರಬೇಕು. ನಾವು ಜೀವನದಲ್ಲಿ ಪರಿಶುದ್ಧನಾಗಬೇಕು. ಭಗವಂತನ ಜೊತೆ ಹೇಗೋ ಏನೋ ಸಂಪರ್ಕವನ್ನು ಕಲ್ಪಿಸಬೇಕು. ಮತ್ತೆ ಈ ಜೀವನದ ನಂತರ ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು. ಈ ಎಲ್ಲವನ್ನು ನಾವು ಸಾಧಿಸಬೇಕು ಅಂದರೆ ಒಬ್ಬ ಗುರುವಿನ, ಒಬ್ಬ ಬ್ರಾಹ್ಮಣನ ಮಾರ್ಗದರ್ಶನ ಅತ್ಯವಶ್ಯಕ. ಅವರ ಸಹಾಯ ಇಲ್ಲದೆ ನೋಡಿ, ಇದು ಸಾಮಾನ್ಯ ಕೆಲಸ ಅಲ್ಲ. ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಬಗೆಯ ರೀತಿ ಅವತಾರವನ್ನು ತಗೊಂಡು ಬಂದಿದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿರುವ ಬದ್ಧ ಜೀವಿಗಳನ್ನು ಅವರ ಅನುಕೂಲಕ್ಕಾಗಿ ಅವರಿಗೆ ಯಾವುದೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಯಾತಕ್ಕೆ ಮತ್ತೆ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗಲಿಕ್ಕೆ ಹಲವಾರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಸಾಕ್ಷಾತ್ ಭಗವಂತನೇ ಅವತಾರ ತಗೊಂಡು ಬಂದು ಈ ಭೌತಿಕ ಜಗತ್ತಿನಲ್ಲಿ ಲೀಲೆಗಳನ್ನು ಮಾಡ್ತಾನೆ. ಆ ಲೀಲೆಗಳೆಲ್ಲವೂ ಕೂಡ ಶ್ರೀಮದ್ ಭಾಗವತ ಇನ್ನಿತರ ವೇದ ಪುರಾಣಗಳಲ್ಲಿ ದಾಖಲಾಗಿದೆ. ಅದನ್ನು ಶ್ರವಣ ಕೀರ್ತನೆ ಮಾಡೋದ್ರ ಮೂಲಕ ಅವನ ಸಂಪರ್ಕಕ್ಕೆ ಬರಬಹುದು. ಭಗವಂತ ಅರ್ಚ ವಿಗ್ರಹದ ರೂಪದಲ್ಲಿ ಇದ್ದಾನೆ, ಮತ್ತೆ ಅವನ ನಾಮರೂಪದಲ್ಲಿ ಅವತಾರ ತಗೊಂಡು ಬಂದಿದ್ದಾನೆ, ಅವನ ಪ್ರಸಾದದ ರೂಪದಲ್ಲಿ. ಈ ರೀತಿ ಒಬ್ಬ ಬದ್ಧ ಜೀವಿಗೆ ಅವನ ಒಂದು ಸಂಪರ್ಕವನ್ನು ಕೊಡಲಿಕ್ಕೆ ಹಲವಾರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಈ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಅದನ್ನು ಈ ಭೌತಿಕ ಜಗತ್ತಿನಲ್ಲಿ ಏನು ಹೇಳ್ತೇವೆ ನಾವು, ಪ್ರತಿಷ್ಠಾಪನೆ ಮಾಡಬೇಕು. ಇದು ಒಬ್ಬ ಬ್ರಾಹ್ಮಣನ ಕರ್ತವ್ಯ. ಇದಕ್ಕೆ ಬ್ರಾಹ್ಮಣನ ಅವಶ್ಯಕತೆ ಇದೆ. ನೋಡಿ, ಒಬ್ಬ ವೈದ್ಯ ನಮಗೇನಾದರೂ ಆರಾಮಿಲ್ಲದೆ ಇದೆ, ಏನಾದರೂ ಆಹಾರ ಸೇವನೆ ಮಾಡಿದ್ದೇವೆ, ಅದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಏನೋ ಕುಂದು ಉಂಟಾಗಿದೆ. ಒಬ್ಬ ವೈದ್ಯರ ಬಳಿ ಹೋಗ್ತೇವೆ, ಅವರು ಇನ್ಯಾವುದು ಇನ್ನೊಂದು ಆಹಾರವನ್ನ ನಮಗೆ ಪಥ್ಯದ ರೀತಿ ಹೇಳ್ತಾರೆ. ಆ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನು ಅನಾರೋಗ್ಯ ಇದೆ ಅದನ್ನು ನಾವು ದೂರ ಆಗ್ತೇವೆ. ಇದು ಕೂಡ ಆಹಾರ ಏನೋ ಸೇವನೆ ಮಾಡಿದ್ವಿ, ನಮಗೆ ತೊಂದರೆ ಆಯಿತು. ಆ ವೈದ್ಯರ ಬಳಿ ಹೋದ್ವಿ, ಅವರು ಕೂಡ ಯಾವುದೋ ಒಂದು ಆಹಾರವನ್ನ ಹೇಳ್ತಾರೆ, ಒಂದು ಪ್ರಮಾಣವನ್ನ, ಒಂದು ಕರೆಕ್ಟ್ ಕಾಂಬಿನೇಷನ್, ಅದ ಯಾವ ಸಮಯದಲ್ಲಿ ತಗೊಳ್ಬೇಕು, ಎಲ್ಲ ಒಂದು ಗೈಡೆನ್ಸ್ ಕೊಡ್ತಾರೆ. ಅದನ್ನ ಸರಿಯಾಗಿ ನಾವು ಸ್ವೀಕಾರ ಮಾಡಿ ಅದನ್ನು ನಾವು ಅಪ್ಲೈ ಮಾಡಿದ್ರೆ ನಮ್ಮ ಅನಾರೋಗ್ಯ ಸ್ಥಿತಿಯಿಂದ ದೂರ ಬರಬಹುದು. ಇದೇನು, ಎರಡು ಬಗೆಯ ಆಹಾರವನ್ನ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ತಗೊಳ್ಬಾರ್ದು, ಈ ಒಂದು ಜ್ಞಾನ ನಾಲೆಡ್ಜ್ ಬೇಕಾಗತ್ತೆ. ಅದೇ ರೀತಿ ಈಗ ನಾವು ಯಾವುದೋ ಒಂದು ಪುಸ್ತಕ ಓದ್ತಿದ್ದೇವೆ, ಭಗವದ್ಗೀತೆ ಭಾಗವತ. ನೀವು ಹೊರಗಡೆ ಯಾವುದೋ ಲೈಬ್ರರಿಗೆ ಹೋದ್ರೆ ನೂರಾರು ಸಾವಿರಾರು ಪುಸ್ತಕಗಳಿರುತ್ತೆ, ಅದ್ರ ಮಧ್ಯ ಭಗವದ್ಗೀತಾ ಕೂಡ ಇರುತ್ತೆ. ಆದ್ರೆ ಎಷ್ಟು ವ್ಯತ್ಯಾಸ ಇದೆ ಈ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಜ್ಞಾನಕ್ಕೆ, ಮತ್ತೆ ಅದ್ರ ಪಕ್ಕದಲ್ಲಿ ಇನ್ಯಾವುದ ಕತೆ, ಕಾದಂಬರಿ, ಬೇರೆ ಪುಸ್ತಕಗಳಿಗೆ. ಸಾಕಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನ ಕಂಡುಹಿಡಿದು ಗುರುತಿಸಿ ನಮಗೆ ಬೇಕಾದದನ್ನ ಆಯ್ಕೆ ಮಾಡಿಕೊಳ್ಬೇಕು. ಅದೇ ರೀತಿ ಭಗವಂತನ ಶ್ರೀವಿಗ್ರಹ ಬೇರೆ ಬೇರೆ ಕಡೆ ಹೋದ್ರೆ ಸಾಕಷ್ಟು ಗೊಂಬೆಗಳೆಲ್ಲ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ. ಆದರೆ ಬೇರೆ ಬೇರೆ ಆ ಗೊಂಬೆಗಳಿಗೂ ಭಗವಂತನ ಶ್ರೀವಿಗ್ರಹಕ್ಕೂ ಇರುವಂತಹ ವ್ಯತ್ಯಾಸ, ಭಗವಂತನೇ ಈ ರೂಪದಲ್ಲಿ ಬಂದು ನಿಂತ್ಕೊಳ್ಬೇಕು ಅಂದರೆ ಹೇಗೆ ಸಾಧ್ಯ? ಒಬ್ಬ ಬ್ರಾಹ್ಮಣನ, ಒಬ್ಬ ಭಕ್ತನ ಆಹ್ವಾನದ ಮೇರೆಗೆ. ಅದೇ ರೀತಿ ನಾವು ಇಲ್ಲಿ ಕೀರ್ತನೆಯನ್ನ ಮಾಡ್ತೇವೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೇವೆ, ವಾದ್ಯಗಳ ಮೂಲಕ ಹೇಳ್ತೇವೆ. ಹೊರಗಡೆ ಬೇರೆ ಇನ್ಯಾವುದೋ ಸಾಕಷ್ಟು ಮೆರವಣಿಗೆಗಳು ರೋಡ್ನಲ್ಲಿ ಹೋಗುತ್ತವೆ.
ಯಾವುದು ಸಿನಿಮಾ ಹಾಡು ಏನನ್ನು ಹಚ್ಚಿ ಅಲ್ಲಿ ಕೂಡ ಕುಣಿತಾ ಹೋಗ್ತಿರ್ತಾರೆ. ಯಾರೋ ನೋಡಿದವ್ರು ನಮ್ಮನ್ನು ಕೂಡ ಹೋಗಿ ಇವರು ಯಾವುದೋ ಒಂದು ಹಾಡು ಹೇಳ್ತಾರೆ ಕುಣಿತಾ ಹೋಗ್ತಾರೆ. ಅದ್ರ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಆ ರೀತಿ ಕುಣಿತಾ ಹೋಗೋದು, ಭೌತಿಕ ಜಗತ್ತಿನಲ್ಲಿ ಇನ್ನೂ ಅಧಃಪತನಕ್ಕೆ ಇಳಿತಾರೆ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಸಂಕೀರ್ತನಲ್ಲಿ ಭಾಗವಹಿಸಿದ್ರೆ ಅವರು ಪರಿಶುದ್ಧರಾಗ್ತಾರೆ. ಈ ಒಂದು ವ್ಯತ್ಯಾಸ ಇದೆ. ಹೊರನೋಟಕ್ಕೆ ಎರಡು ಕೂಡ ಒಂದೇ ರೀತಿ ಕಾಣಬಹುದು. ಈ ವ್ಯತ್ಯಾಸವನ್ನ ಮಾಡಬೇಕಾದವರು ಯಾರು? ವ್ಯತ್ಯಾಸವನ್ನ ಮಾಡಿ ಸರಿಯಾಗಿ ಯಾರು ಬದ್ಧ ಜೀವಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಮಯದಲ್ಲಿ ಅವರಿಗೆ ಇದನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ರೀತಿಯಲ್ಲಿ ಕೊಡಬೇಕು. ಈ ಎಲ್ಲ ಕೆಲಸ ಒಬ್ಬ ಬ್ರಾಹ್ಮಣನ ಅವಶ್ಯಕತೆ ಇದೆ. ನೋಡಿ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೂ ಕೂಡ ಇನ್ಯಾವುದೋ ಯಜ್ಞ ಕಾರ್ಯ ಅಥವಾ ಶ್ರಾದ್ದ ಯಾರಾದರೂ ಮಾಡಿಸಿದಾಗ ಒಬ್ಬ ಬ್ರಾಹ್ಮಣನ ಆಹ್ವಾನಿಸುತ್ತೇವೆ. ಅವರ ಮೂಲಕ ಏನು ನಮ್ಮ ಪಿತೃಗಳಿಗಿರ್ಬೋದು ಆ ತರ್ಪಣವನ್ನು, ವಿಷ್ಣು ಪ್ರಸಾದವನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ನೋಡಿ, ಇಲ್ಲೊಂದು ಟೆಕ್ನಾಲಜಿ. ಇಲ್ಲಿ ನಾವೇನೋ ಒಂದು ಆಹಾರವನ್ನು ಇಟ್ಟಿದ್ದೇವೆ. ಈಗಾಗಲೇ ಸತ್ತಂತಹ ವ್ಯಕ್ತಿ ಅವರ ಆತ್ಮಕ್ಕೆ ಆ ಒಂದು ವಿಷ್ಣು ಪ್ರಸಾದ ಮುಟ್ಟಬೇಕು. ಇದು ಸಾಮಾನ್ಯನ ಇಲ್ಲ, ಇದಕ್ಕೆ ಸ್ವಲ್ಪ ಕ್ವಾಲಿಫಿಕೇಶನ್ ಬೇಕಾಗತ್ತೆ. ಹೇಗೆ ಮುಟ್ಟಿಸಬೇಕು, ಯಾವ ರೀತಿ, ಅಲ್ಲಿ ಕೂಡ ಒಂದು ತಂತ್ರಜ್ಞಾನ ಇದೆ. ಈ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ನಮಗೆ ಬೇಕಾಗತ್ತೆ. ಅವನೇ ಬ್ರಾಹ್ಮಣ. ಅಂತ ಒಬ್ಬ ಬ್ರಾಹ್ಮಣನ ಹೋಗಿ ನೀವು ಕೇಳಿ, ಏನಪ್ಪ ಬ್ರಾಹ್ಮಣ ನಿನಗೆ ಬ್ರಹ್ಮ ಜ್ಞಾನ ಇದೆಯಾ? ಬ್ರಹ್ಮನ್ ಜಾನಾತಿ ಇತಿ ಬ್ರಾಹ್ಮಣ. ಈ ಶ್ಲೋಕದಲ್ಲೂ ಕೂಡ ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಓ ಬ್ರಾಹ್ಮಣ ಅಂದ್ರೆ ಯಾರು? ಓಂ ತದ್ ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಅಂದ್ರೆ ಏನು? ನಿಜವಾಗಿ ಬ್ರಾಹ್ಮಣರಾದವರು ಸದಾ ವಿಷ್ಣುವಿನ ಪಾದ ಕಮಲದತ್ತ ಗಮನ ಹರಿಸಿರುತ್ತಾರೆ ಎಂದು ಋಗ್ವೇದದಲ್ಲಿ ಹೇಳಿದೆ. ಅಂತ ಬ್ರಾಹ್ಮಣನನ್ನ ಕೇಳಬೇಕು, ಸದಾ ನಿನ್ನ ಮನಸ್ಸು ಭಗವಂತನ ಚರಣ ಕಮಲದ ಮೇಲೆ ನೆಟ್ಟಿದೆಯಾ? ಈ ಅರ್ಹತೆ ಇದ್ರೆ ಆಗ ಆತ ನಿಜವಾದ ಬ್ರಾಹ್ಮಣ. ಇಲ್ಲವಾದ್ರೆ ಆತ ಬರೀ ಏನು, ನೇಮ್ ಸೇಕ್, ಬರೀ ಹೆಸರಿಗಷ್ಟೇ. ಅವನ ಗುಣಗಳು ಅರ್ಹತೆ ಇಲ್ಲದೆ ಬರೀ ಹೆಸರಿಗಷ್ಟೇ ಆತ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಾನೆ. ನೋಡಿ, ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ವಿಚಾರ ಮಾಡಿದ್ದೇವೆ. ಆಗಲೂ ಕೂಡ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡೋಣ. ಕೃಷ್ಣ ಇಲ್ಲಿ ಹೇಳೋದು, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಈ ನಾಲ್ಕು ವರ್ಣಾಶ್ರಮಗಳು ಏನಿದೆ, ಒಬ್ಬ ಮನುಷ್ಯನ ಗುಣ ಮತ್ತೆ ಕರ್ಮಕ್ಕೆ ಅನುಸಾರವಾಗಿ ವಿಭಜನೆಯನ್ನ ನಾನು ಮಾಡಿದ್ದೇನೆ ಅಂತ ಕೃಷ್ಣ ಹೇಳ್ತಿರೋದು. ನೋಡಿ, ಭೌತಿಕ ಜಗತ್ತಿನ ಒಂದು ವ್ಯವಸ್ಥೆಯನ್ನ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಭಗವಂತನೇ ಒಂದು ವ್ಯವಸ್ಥೆಯನ್ನ, ಒಂದು ಕಟ್ಟುಪಾಡನ್ನ ಹಾಕಿಕೊಟ್ಟಿದ್ದಾನೆ. ಅದು ಯಾವುದು ಅಂದ್ರೆ, ಇದೇ ವರ್ಣಾಶ್ರಮ ಧರ್ಮ. ಇಡೀ ಸಮಾಜವನ್ನ ನಾಲ್ಕು ವರ್ಣಗಳು ಮತ್ತೆ ನಾಲ್ಕು ಆಶ್ರಮಗಳಾಗಿ ವಿಭಜನೆ ಮಾಡಲಾಗಿದೆ. ನಾಲ್ಕು ವರ್ಣಗಳು, ಇದಕ್ಕೆ ನಾವು ಸೋಷಿಯಲ್ ಆರ್ಡರ್ಸ್ ಅಂತ ಹೇಳ್ತೇವೆ, ಮತ್ತೆ ನಾಲ್ಕು ಆಶ್ರಮ ಸ್ಪಿರಿಚುವಲ್ ಆರ್ಡರ್ಸ್. ಆಧ್ಯಾತ್ಮಿಕ ಜೀವನದಲ್ಲಿ ಏರ್ಲಿಕ್ಕೆ ನಾಲ್ಕು ಬಗೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಆಶ್ರಮ. ಈ ನಾಲ್ಕು ಕೂಡ ಸಂಪೂರ್ಣ ಏನು ಆಧ್ಯಾತ್ಮಿಕ ಜೀವನದ ಮೇಲೆ ಉನ್ನತಿಯನ್ನ ಸಾಧಿಸಲಿಕ್ಕೆ ಕೇಂದ್ರೀಕರಿಸಿರುವಂತಹ ಬೇರೆ ಬೇರೆ ರೀತಿ ಕಟ್ಟುಪಾಡುಗಳನ್ನು ಕೊಟ್ಟಿರುವಂತಹ ಒಂದು ವಿಭಜನೆ. ಅದೇ ರೀತಿ ಸೋಷಿಯಲ್ ಆರ್ಡರ್, ಒಂದು ಸಮಾಜವನ್ನ, ಸೊಸೈಟಿ ಯಾವ ರೀತಿ ನಿರ್ವಹಿಸಬೇಕು, ಅದಕ್ಕೆ ನಾಲ್ಕು ಕ್ಯಾಟಗರೀಸ್ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಹೇಗೆ ಪ್ರಭುಪಾದರನ್ನ ಒಬ್ಬ ರಿಪೋರ್ಟರ್ ಕೇಳ್ತಾರೆ, ಭಾರತದಲ್ಲಿ, ನಿಮ್ಮ ದೇಶದಲ್ಲಿ ಈ ಒಂದು ಜಾತಿ ಪದ್ಧತಿ ಇದೆ, ಕಾಸ್ಟ್ ಸಿಸ್ಟಮ್ ಇದೆ, ಅದನ್ನು ನೀವು ಕೂಡ ಒಪ್ತೀರಾ ಅಂತ. ಆಗ ಪ್ರಭುಪಾದರು ಹೇಳ್ತಾರೆ, ನೋಡಿ, ಈ ಜಾತಿ ಪದ್ಧತಿ ಇದೆಲ್ಲ ಏನೋ ಬಹಳ ಬೇರೆ ರೀತಿ ಈಗ ಜನ ಅಪ್ಲೈ ಮಾಡ್ತಿದ್ದಾರೆ. ಆದರೆ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು ಏನು, ನಾಲ್ಕು ವಿಭಜನೆ ಸಮಾಜವನ್ನು ಈ ರೀತಿ ವಿಂಗಡಣೆ ಮಾಡೋದು. ನೀವು ಅಮೇರಿಕಾ ದೇಶದವರು, ನಿಮ್ಮ ದೇಶದಲ್ಲಿ ಬೇಕಾದ ಯೋಚನೆ ಮಾಡಿ ನೋಡಿ. ನಿಮ್ಮ ದೇಶದಲ್ಲಿ ಯಾರಾದರೂ ಫಿಲಾಸಫರ್ಸ್, ಸೈಂಟಿಸ್ಟ್ಸ್,
ರಿಸರ್ಚರ್ಸ್ ಬಹಳ ತತ್ವಜ್ಞಾನಿಗಳು ಇದ್ದಾರ? ಹಾ ಇದ್ದಾರೆ, ತುಂಬಾ ಜನ ಇದ್ದಾರೆ. ನಿಮ್ಮ ದೇಶದಲ್ಲಿ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು, ಅಧಿಕಾರಿಗಳು, ಮಿಲಿಟರಿ ಕಮಾಂಡರ್ಸ್ ಇದ್ದಾರ? ಓ, ಅವರು ತುಂಬಾ ಜನ ಇದ್ದಾರೆ. ನಿಮ್ಮ ದೇಶದಲ್ಲಿ ವ್ಯಾಪಾರಸ್ಥ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್, ಇಂಡಸ್ಟ್ರಿಯಲಿಸ್ಟ್ಸ್ ಇದ್ದಾರ? ಹಾ, ಅವರು ತುಂಬಾ ಜನ ಇದ್ದಾರೆ. ಮತ್ತೆ ನಿಮ್ಮ ದೇಶದಲ್ಲಿ ವರ್ಕರ್ಸ್, ಲೇಬರರ್ಸ್, ಸಾಮಾನ್ಯ ಕೆಲಸ ಮಾಡೋರು ಇದ್ದಾರ? ಅವರು ತುಂಬಾ ಜನ ಇದ್ದಾರೆ. ಇದನ್ನೇ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಕರೀತೇವೆ. ಬೇರೆ ಇನ್ನೇನು ವ್ಯತ್ಯಾಸ ಇಲ್ಲ. ಋಗ್ವೇದದಲ್ಲಿ ಈ ರೀತಿ ಹೇಳ್ತಾರೆ, ಹೇಗೆ ಅಂದ್ರೆ, ಬ್ರಾಹ್ಮಣಸ್ ಆರ್ ಕಂಪೇರ್ಡ್ ಟು ದಿ ಹೆಡ್. ಈಗ ನಮ್ಮ ದೇಹ ನೋಡಿ, ಈ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ದೇಹ ಹಲವಾರು ಭಾಗಗಳಿದೆ. ಒಬ್ಬ ಬ್ರಾಹ್ಮಣನನ್ನ ತಲೆಗೆ ಹೋಲಿಸ್ತಾರೆ, ಹೆಡ್, ಹೆಡ್ ಡಿವಿಷನ್. ಮತ್ತೆ ಕ್ಷತ್ರಿಯರನ್ನ ಆರ್ಮ್ಸ್, ಕೈಗಳು, ತೋಳುಗಳು. ವೈಶ್ಯ ಹೊಟ್ಟೆ ಭಾಗ, ದ ಬೆಲ್ಲಿ ಪೋರ್ಷನ್. ಶೂದ್ರಸ್ ಕಾಲು, ದ ಫೀಟ್. ಈ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲದರ ಅವಶ್ಯಕತೆ ಇದೆ. ಓ, ಬರೀ ತಲೆ ಸಾಕು, ನನಗೆ ಕಾಲು ಬೇಡ ಅಂತ ಯಾರಾದ್ರೂ ಹೇಳ್ತೀವಾ? ಇಲ್ಲ, ಕಾಲು ಕೂಡ ತುಂಬಾ ಮುಖ್ಯ. ಕಾಲಕ್ಕೆ ಕೂಡ ಯಾವುದೋ ಮೂಲೆಯಲ್ಲಿ ಏನೋ ಪೆಟ್ಟಾದ್ರೆ ತಕ್ಷಣ ಹೋಗ್ತೇವೆ ನಾವು, ಅದನ್ನ ಅದಕ್ಕೆ ಆರೈಕೆ ಮಾಡ್ತೇವೆ. ಯಾಕಂದ್ರೆ ಈ ಇಡೀ ದೇಹವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕಾಲು ಕೂಡ ತುಂಬಾ ಮುಖ್ಯ. ಅದೇ ರೀತಿ ಹೊಟ್ಟೆ, ಕೈಗಳು, ಎಲ್ಲದರ ಅವಶ್ಯಕತೆ ಇದೆ. ಎಲ್ಲವೂ ಸೇರಿ ಈ ಒಂದು ದೇಹ, ಈ ದೇಹವನ್ನ ನಾವೊಂದು ಉದ್ದೇಶಕ್ಕೆ ನಾವು ಬಳಸ್ಕೊಳ್ತೇವೆ. ಅದೇ ರೀತಿ ಒಂದು ಸಮಾಜ, ಒಂದು ಸಮಾಜ ಎಲ್ಲ ಸರ್ವತೋಮುಖ ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ಅದರಲ್ಲಿ ವಿಭಜನೆ ಬೇಕಾಗತ್ತೆ. ಕೆಲವೊಂದು ವರ್ಗದವರು ಕೆಲವೊಂದು ಕೆಲಸಗಳನ್ನ, ನಿರ್ದಿಷ್ಟ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ಕಾಲು ಬಂದು, ಇಲ್ಲ ನಾನು ಓಡಾಡೋದಿಲ್ಲ, ನಾನು ಒಂದ್ ಕಡೆ ಹೊಟ್ಟೆ ಹೇಗೆ ಒಂದ್ ಕಡೆ ಇದೆ ಕುಳಿತ್ಕೊಂಡ್ ಬಿಟ್ಟಿದೆ, ನಾನು ಅದೇ ರೀತಿ ಇರ್ತೇನೆ ಅಂದ್ರೆ ಆಗೋದಿಲ್ಲ. ಅದೇ ರೀತಿ ಹೊಟ್ಟೆ, ಇಲ್ಲ ನಾನು ಇಲ್ಲಿ ಇರೋದಿಲ್ಲ, ನಾನು ಓಡಾಡ್ತೇನೆ ಹೊರಗೆ ಬಂದು, ಅದೆಲ್ಲ ಆಗೋದಿಲ್ಲ. ಅದೇ ರೀತಿ ಒಂದು ಸಮಾಜದಲ್ಲಿ ಈ ರೀತಿ ಒಂದು ವಿಭಜನೆ, ಈ ರೀತಿ ಒಂದು ಕಟ್ಟುಪಾಡನ್ನ ಹಾಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ನಡೆದಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಅದರ ಒಂದು ಫಲ ಲಭಿಸುತ್ತೆ. ಇದು ನಾರ್ಮಲ್, ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಿರೋದು, ಭಗವಂತ ಏನ್ ಹೇಳ್ತಿರೋದು, ಒಬ್ಬ ಬ್ರಾಹ್ಮಣನು ಅತ್ಯುನ್ನತನು ಮತ್ತು ಅತ್ಯಂತ ಪ್ರೀತಿಪಾತ್ರನಾದವನು ಅಂತ ಹೇಳ್ತಿದ್ದಾನೆ. ಓ, ಅಂದ್ರೆ ಇಲ್ಲಿ ಕೃಷ್ಣ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದಾನೆ. ಅಂದ್ರೆ ಕಾಲು ಅಥವಾ ಕೈ ತುಂಬಾ ಕಡಿಮೆ, ತಲೆ ಬಹಳ ಇಂಪಾರ್ಟೆಂಟ್ ಅಂತ. ಈ ರೀತಿನ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹೈಯರ್ ಇಂಟೆಲಿಜೆನ್ಸ್ ಬೇಕಾಗತ್ತೆ. ಹೌದು, ನಾವು ಕಾಲು, ಕೈಗಳು, ಹೊಟ್ಟೆ, ತಲೆಗೆ ವ್ಯತ್ಯಾಸವನ್ನು ನಾವು ಮಾಡ್ತೇವೆ, ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ. ಈಗ ಓಕೆ, ಒಂದು ಕೇಸ್ ಹೇಳಿದೆ ನಾನು, ಕಾಲಿಗೆ ಏನಾದ್ರೂ ಪೆಟ್ಟಾದ್ರೆ ಹೌದು ಅದಕ್ಕೆ ಕೂಡ ಆರೈಕೆ ಮಾಡ್ತೇವೆ ಅಂತ. ಈಗ ಹೀಗೆ ಯೋಚನೆ ಮಾಡಿ, ಏನೋ ಸಿವಿಯರ್ ಆಕ್ಸಿಡೆಂಟ್ ಆಗಿದೆ, ಏನು ಎಮರ್ಜೆನ್ಸಿ ಕೇಸ್ ಅಂತ ಸಮಯದಲ್ಲಿ, ಈಗ ಯಾರೋ ಡಾಕ್ಟರ್ ಬಂದು, ಸರ್ಜನ್ ಬಂದು ಕೇಳ್ತಾರೆ, ಈಗ ಈ ವ್ಯಕ್ತಿಗೆ ತುಂಬಾ ಪೆಟ್ಟಾಗಿದೆ, ಅವನ ಕಾಲು ತುಂಬಾ ಏನು ಇದಾಗಿದೆ, ಅವನ ತಲೆ ಭಾಗ ಕೂಡ ತುಂಬಾ ಪೆಟ್ಟಾಗಿದೆ, ಎರಡರಲ್ಲಿ ಒಂದು, ಈದರ್ ನಾವೇನ್ ಮಾಡಬೇಕು, ಅವನ ಕಾಲನ್ನ ಕತ್ತರಿಸಬೇಕು, ಆಂಪ್ಯೂಟ್ ಮಾಡಬೇಕು, ಅಥವಾ ಅವನ ತಲೆಯನ್ನ ತೆಗಿಬೇಕು, ಯಾವನ್ನ ಚೂಸ್ ಮಾಡಿಕೊಳ್ತಾರೆ? ಪರವಾಗಿಲ್ಲ, ಕಾಲು ಹೋದ್ರೂ ಪರವಾಗಿಲ್ಲ, ತಲೆ ಇರ್ಲಿ, ಅದ ಜೀವಂತವಾಗಿ ಬದುಕಿರ್ತಾನೆ. ತಲೆಯೇ ಇಲ್ಲ ಅಂದ್ರೆ ಆ ವ್ಯಕ್ತಿ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ವ್ಯತ್ಯಾಸವನ್ನು ನಾವು ಮಾಡ್ತಿದ್ದೇವೆ ಅಲ್ವಾ? ಇದೇ ರೀತಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ದೇಹದ ಎಲ್ಲಾ ಭಾಗಗಳು ಕೂಡ ಮುಖ್ಯ, ಹೌದು, ಆದರೂ ಕೂಡ ಕೆಲವೊಮ್ಮೆ ಉಚ್ಚ ನೀಚ ಈ ರೀತಿ ಒಂದು ವ್ಯತ್ಯಾಸವನ್ನ ನಾವು ಮಾಡ್ತೇವೆ.
ಅದಕ್ಕೆ ಕಾರಣ ಏನು ನೋಡೋಣ, ಅದಕ್ಕೂ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಇಲ್ಲಿ ಏನು ಹೇಳೋದಿಲ್ಲಿ, ಈ ರೀತಿ ತಲೆ ಕೈಗಳು ಕಾಲುಗಳಿಗೆ ಹೋಲಿಸಿದ್ರು ಕೂಡ ಇದನ್ನ ನಾವು ಈ ಸಮಾಜದ ವಿಭಜನೆಗೆ ಹೋಲಿಕೆ ಮಾಡಿದಾಗ ದಿಸ್ ಡಿವಿಷನ್ ಈಸ್ ನಾಟ್ ಡಿಸ್ಕ್ರಿಮಿನೇಟರಿ ಬಟ್ ಫೇರ್ ಬಿಕಾಸ್ ಪೀಪಲ್ ಆರ್ ಕ್ಲಾಸಿಫೈಡ್ ನಾಟ್ ಫೋರ್ಸಿಬಲಿ ಬಟ್ ಆಸ್ ಪರ್ ದೇರ್ ಎಬಿಲಿಟೀಸ್. ಇದನ್ನೇ ಸಮಾಜದಲ್ಲಿ ಒಬ್ಬ ಬ್ರಾಹ್ಮಣ ಉನ್ನತನಾದವನು ಒಬ್ಬ ಶೂದ್ರ ಅಂದ್ರೆ ಕೆಳಗಡೆ ಅಂತ ಹೇಳಿದ್ರೆ ಇದು ಏನ್ ಹೇಳ್ತೇವೆ, ಇದು ಇಟ್ ಇಸ್ ನಾಟ್ ಡಿಸ್ಕ್ರಿಮಿನೇಟರಿ. ಏನೋ ಡಿಸ್ಕ್ರಿಮಿನೇಟ್ ಮಾಡಬೇಕು, ಉಚ್ಚ ನೀಚ ನಾವು ವಿಭಜನೆ ಮಾಡಬೇಕು, ಉದ್ದೇಶ ಇದು ಅಲ್ಲ. ದಿಸ್ ಇಸ್ ಡನ್ ನಾಟ್ ಫೋರ್ಸಿಬಲಿ ಬಟ್ ಬೈ ದೇರ್ ಎಬಿಲಿಟೀಸ್. ಬಲವಂತವಾಗಿ ಈ ರೀತಿ ಹೇರಿರೋದಲ್ಲ, ಒಬ್ಬ ಮನುಷ್ಯನ ಗುಣ ಕರ್ಮ ಅವನ ಅರ್ಹತೆ ಎಬಿಲಿಟೀಸ್ ಅದರ ಅನುಸಾರವಾಗಿ ಈ ವಿಭಜನೆಯನ್ನ ಮಾಡಿರೋದು. ಇದನ್ನ ನಾವು ಸ್ವೀಕಾರ ಮಾಡಿಕೊಂಡಾಗ ಆಗ ಯಾವುದೇ ರೀತಿಯ ಒಂದು ಗುಂಪಿನ ಜನರನ್ನ ಶೋಷಣೆ ಮಾಡ್ತಾರೆ ಈ ರೀತಿ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರೋರು ಇನ್ಯಾವುದೋ ಬೇರೆ ರೀತಿ ಅರ್ಥ ಮಾಡಿಕೊಂಡು ತಪ್ಪು ತಪ್ಪು ಕೆಲಸಗಳನ್ನು ಮಾಡಿ ಅಹಂಕಾರದಿಂದ ಬೀಗ್ತಾರೆ. ನಿನ್ನೆ ಮೊನ್ನೆ ಅಷ್ಟೇ ಒಂದು ಮೆಸೇಜ್ ನೋಡಿದೆ, ವೆನ್ ಎ ಪರ್ಸನ್ ಇಸ್ ಪ್ರೌಡ್ ಆಲ್ರೆಡಿ ಹೀ ಇಸ್ ಫಾಲನ್, ಅದರ್ ಥಿಂಗ್ಸ್ ಆರ್ ಡೀಟೇಲ್ಸ್ ಅಂತ. ಒಬ್ಬ ವ್ಯಕ್ತಿಯಲ್ಲಿ ನಾನೊಬ್ಬ ಬ್ರಾಹ್ಮಣನಂತ ಅಹಂಕಾರದಲ್ಲಿ ಆತ ಬೀಗಿದಾನೆ ಅಂದ್ರೆ ಆಲ್ರೆಡಿ ಹೀ ಇಸ್ ಫಾಲನ್. ಅವನು ನಿಜವಾದ ಬ್ರಾಹ್ಮಣ ಅಲ್ಲವೇ ಅಲ್ಲ. ನಿಜವಾದ ಬ್ರಾಹ್ಮಣ ಲಕ್ಷಣಗಳೇನು, ಆತ ದೈನ್ಯನಾಗಿರ್ತಾನೆ, ಹ್ಯೂಮಿಲಿಟಿ ಟಾಲರೆನ್ಸ್ ಇದು ಅವನ ನಿಜವಾದ ಲಕ್ಷಣಗಳು. ಆ ಲಕ್ಷಣಗಳನ್ನ ನೋಡೋಣ. ಭಗವದ್ಗೀತೆಯಲ್ಲಿ ಕೃಷ್ಣ 18ನೇ ಅಧ್ಯಾಯದಲ್ಲಿ ಹೇಳೋದು, ಶಮೋ ದಮಸ್ ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಚಂ. ಇಲ್ಲಿ ಕೃಷ್ಣ 7 ಗುಣಗಳನ್ನು ಸೂಚಿಸ್ತಾನೆ. ಒಬ್ಬ ಬ್ರಾಹ್ಮಣನಾದವನು ಅವನಲ್ಲಿ ಯಾವ ಗುಣಗಳು ನಾವು ಕಾಣಬಹುದು ನೋಡಿ. ನಾವು ಕೂಡ ಈ ಗುಣಗಳನ್ನು ಈಗ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಏನು, ನಾವು ಕೂಡ ಒಬ್ಬ ಬ್ರಾಹ್ಮಣನಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಪ್ರಭುಪಾದರು ಹೇಳ್ತಾರೆ ಒಂದು ಕಡೆ, ಈ ಇಡೀ ಕೃಷ್ಣ ಪ್ರಜ್ಞೆ ಆಂದೋಲನ ಪ್ರತಿಯೊಬ್ಬರನ್ನು ಕೂಡ ಟು ಕ್ರಿಯೇಟ್ ಬ್ರಾಹ್ಮಣಸ್ ಇನ್ ದ ಸೊಸೈಟಿ. ಈ ಸಮಾಜದಲ್ಲಿ ಬ್ರಾಹ್ಮಣರನ್ನ ಸೃಷ್ಟಿ ಮಾಡಲಿಕ್ಕೆ ಇರುವ ಏನೋ ಇರೋದು ಈ ಒಂದು ಸಂಸ್ಥೆ. ಸಮಾಜದಲ್ಲಿ ಈಗಾಗಲೇ ಸಾಕಷ್ಟು ಜನ ಶೂದ್ರರಿದ್ದಾರೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇ ದ್ವಿಜ, ಹುಟ್ಟಿನಿಂದ ಪ್ರತಿಯೊಬ್ಬರೂ ಕೂಡ ಶೂದ್ರರೇ. ಅವನು ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿರಲಿ, ಇನ್ಯಾವುದೋ ಶೂದ್ರ ಅಥವಾ ವೈಶ್ಯ ಇನ್ಯಾವುದೇ ಕುಲದಲ್ಲಿ ಹುಟ್ಟಿರಲಿ, ಜನ್ಮನ ಜಾಯತೆ ಶೂದ್ರ, ಹುಟ್ಟಿನಿಂದ ಎಲ್ಲರೂ ಕೂಡ ಶೂದ್ರರೇ. ಆದ್ರೆ ಸಂಸ್ಕಾರಾತ್ ಭವೇತ್ ದ್ವಿಜ, ಸಂಸ್ಕಾರದಿಂದ ಆತ ದ್ವಿಜ ಅಥವಾ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಾನೆ. ಈ ರೀತಿಯಾಗಿ ಅದು ಏನದು ಸಂಸ್ಕಾರ, ಯಾವ ಸಂಸ್ಕಾರದಿಂದ ನಾವು ಈ ಎಲ್ಲ ಗುಣಗಳನ್ನ ಸ್ವೀಕಾರ ಮಾಡಿಕೊಳ್ಬಹುದು. ಇನ್ನು ಕೆಲವರನ್ನ ನೋಡಿದೆ ಹೇಗೆ ಸಂಸ್ಕಾರ ಅಂದಾಗ ಒಂದು ದೊಡ್ಡ ಆಡಂಬರ, ಒಂದು ಸೆರೆಮನಿ ಮಾಡ್ತಾರೆ. ಅಲ್ಲಿ ಎಲ್ಲರನ್ನ ಸೇರಿಸಿ ಬ್ರಹ್ಮೋಪದೇಶ ಅಥವಾ ಉಪನಯನ ಬಹಳ ಖರ್ಚು ಮಾಡಿ ಎಲ್ಲ ಮಾಡಿಸ್ತಾರೆ. ಸರಿ, ಶಾಸ್ತ್ರಗಳು ಕೊಟ್ಟಿರೋ ಪ್ರಕಾರ ಉಪನಯನ ಅಂದ್ರೆ ಏನು? ಹಿಂದಿನ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಅವನನ್ನ ಗುರುಗಳ ಬಳಿಗೆ ಕಳಿಸುವಾಗ ಮಾಡುವಂತ ಒಂದು ಸಂಸ್ಕಾರ. ಈಗ ಆ ಒಂದು ಒಬ್ಬ ತಮ್ಮ ಮಗನನ್ನ ಒಂದು ಜೀವಿಯನ್ನ ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ ಗುರುಗಳ ಬಳಿ ಅವನನ್ನ ಒಪ್ಪಿಸ್ತಾರೆ, ಇದು ಉಪನಯನ. ಆದ್ರೆ ಈಗೇನಾಗ್ತಿದೆ, ಶಾಸ್ತ್ರ ಅಥವಾ ಏನೋ ಒಂದು ರಿಚುವಲ್ ಅನ್ನೋ ರೀತಿ ಬಹಳ ಆಡಂಬರದಿಂದ ಮಾಡ್ತಾರೆ. ಅದಾದ ನಂತರ ಎಷ್ಟು ಜನ ಅದನ್ನ ಪಾಲನೆ ಮಾಡ್ತಾರೆ, ಆ ಸಮಯದಲ್ಲಿ ಸ್ವೀಕಾರ ಮಾಡಿದಂತ ಉಪದೇಶವನ್ನ ಅವರ ಜೀವನದ ಆದ್ಯಂತ ನಿರ್ವಹಿಸ್ತಾರೆ, ಬಹಳ ಕಡಿಮೆ. ಅಥವಾ ಪ್ರಾಕ್ಟಿಕಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಹಾಗಾಗಿ ನೋಡಿ, ಈ ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಳಿ ಪ್ರಯತ್ನ ಪಡಬೇಕು.
ಹೇಗೆ ಮೈಗೂಡಿಸ್ಕೊಳ್ಬೇಕು ನಾನು ನಂತರ ಹೇಳ್ತೇನೆ. ಮೊದಲು ಆ ಗುಣಗಳು ಯಾವುದು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದು ಶಮ. ಶಮ ಅಂದರೆ ಪೀಸ್ಫುಲ್ನೆಸ್. ಒಬ್ಬ ಬ್ರಾಹ್ಮಣನಾದವನು ಹಿ ಶುಡ್ ಬಿ ಪೀಸ್ಫುಲ್. ಅವನು ಶಾಂತ ಚಿತ್ತನಾಗಿರಬೇಕು. ಅವನ ಮನಸ್ಸು ಬಹಳ ಉದ್ವೇಗಕ್ಕೊಳಗಾಗಿದ್ದರೆ, ಉದ್ವಿಗ್ನಾಗಿದ್ದರೆ ಅವನು ಆಧ್ಯಾತ್ಮಿಕ ಚಟುವಟಿಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಮಚಿತ್ತನಾಗಿರಬೇಕು. ಮತ್ತೆ ದಮಃ, ಹಿ ಶುಡ್ ಕಂಟ್ರೋಲ್ ಹಿಸ್ ಸೆನ್ಸಸ್, ಸೆಲ್ಫ್ ಕಂಟ್ರೋಲ್. ಅವನ ಇಂದ್ರಿಯ ನಿಗ್ರಹ ಮಾಡಿರಬೇಕು. ಅವನ ಆಹಾರ ಎಲ್ಲವೂ ಕೂಡ ನಿಯಮಿತವಾಗಿರಬೇಕು. ಹೇಗಂದ್ರೆ ಹಾಗೆ ಅವನು ವರ್ತಿಸೋ ಹಾಗೆ ಇಲ್ಲ. ಮತ್ತೆ ಶಮ ದಮ ತಪಃ. ತಪಸ್ಸು ಅಂದರೆ ಆಸ್ಟೆರಿಟಿ. ಬೆಳಗ್ಗೆ ಬೇಗ ಏಳಬೇಕು, ಸ್ನಾನ ಮಾಡಬೇಕು, ಜಪ ಮಾಡಬೇಕು, ಇವೆಲ್ಲ ತಪಸ್ಸು. ತಪಸ್ಸನ್ನು ಆತ ಆಚರಣೆ ಮಾಡಬೇಕು. ಮತ್ತೆ ಶೌಚಂ ಪ್ಯೂರಿಟಿ, ಅಂತರಂಗದಲ್ಲಿ ಮತ್ತೆ ಬಹಿರಂಗ ಎರಡೂ ಕಡೆ. ಬಾಹ್ಯವಾಗಿ ಪ್ರತಿದಿನ ಸ್ನಾನ ಮಾಡೋದು, ಶುಭ್ರ ವಸ್ತ್ರವನ್ನು ಧರಿಸೋದು, ನಮ್ಮ ಪರಿಸರವನ್ನು ಶುಭ್ರವಾಗಿ ಇಟ್ಕೊಳ್ಳೋದು, ಮತ್ತೆ ಅಂತರಂಗದಲ್ಲಿ ಭಗವಂತನ ಸ್ಮರಣೆಯ ಮೂಲಕ ಬೇರೆ ಎಲ್ಲ ಅರಿಷಡ್ ವರ್ಗಗಳು ಕಾಮ ವಾಸನೆಯಿಂದ ನಾವು ದೂರ ಇರಬೇಕು. ಕಾಮ, ಕ್ರೋಧ, ಲೋಭ ಇತ್ಯಾದಿ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಶೌಚಂ. ಮತ್ತೆ ಕ್ಷಾಂತಿ, ಟಾಲರೆನ್ಸ್. ಒಬ್ಬ ಬ್ರಾಹ್ಮಣನಾದವನು ಹಿ ಶುಡ್ ಬಿ ಟಾಲರೆಂಟ್. ಇದು ಬಹಳ ಮುಖ್ಯ. ಸಹಿಷ್ಣುತೆ, ಅದನ್ನು ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ನಾವು ಇದಕ್ಕೆ ಬಹಳ ಒತ್ತು ಕೊಟ್ಟು ಹೇಳ್ತೇವೆ. ಯಾಕೆಂದರೆ ಈ ಒಂದು ಗುಣ ಇಲ್ಲದೇ ಇದ್ದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸೋದು ಸುಲಭ ಇರೋದಿಲ್ಲ. ಯು ಶುಡ್ ಬಿ ಟಾಲರೆಂಟ್. ನೋಡಿ, ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾರೋ ನಮಗೇನೋ ಹೇಳ್ತಾರೆ, ನಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ, ತತ್ಕ್ಷಣ ಜಗಳ ತೆಗಲಿಕ್ಕೆ ನಾವು ರೆಡಿ ಇರ್ತೇವೆ. ಇವ್ರು ಹೀಗೆ ಯಾಕೆ ಹೇಳಿದ್ರು, ಇವ್ರು ಯಾರು ನನಗೆ ಹೇಳಲಿಕ್ಕೆ, ಇಂತಹ ಪ್ರಶ್ನೆಗಳನ್ನು ಮಾಡ್ತೇವೆ. ಆದರೆ ನಿಜವಾದ ಬ್ರಾಹ್ಮಣ ತೃಣಾದಪಿ ಸುನೀಚೇನ, ನಮ್ಮ ಸ್ಥಾನ ಏನೋ ಒಂದು ಹುಲ್ಲು ಕಡ್ಡಿಗಿಂತ ಕಡಿಮೆ. ಇದನ್ನ ಅರ್ಥ ಮಾಡಿಕೊಂಡಿರ್ತಾನೆ. ಈಗ ಯಾವುದೋ ಒಬ್ಬ ವ್ಯಕ್ತಿ ನನ್ನನ್ನು ನನಗೆ ದೂಷಿಸ್ತಾ ಇದ್ದಾನೆ ಅಂದಾಗ ಆ ರೀತಿ ಆತ ಯಾವ ರೀತಿ ಸ್ವೀಕಾರ ಮಾಡೋದಿದನ್ನ? ನಾನು ಹಿಂದೆ ಏನೋ ಕರ್ಮವನ್ನು ಮಾಡಿರಬೇಕು, ಕೆಟ್ಟ ಕರ್ಮವನ್ನು. ಅದರ ಫಲವಾಗಿ ಈ ವ್ಯಕ್ತಿ ಒಬ್ಬ ನಿಮಿತ್ತ ಮಾತ್ರ ಇಷ್ಟೆ. ಇವನ ಮೂಲಕ ನನಗೆ ಏನು ಒಂದು ನೋವು, ಅದು ಮಾತಿನಿಂದ ಇರ್ಬೋದು ಅಥವಾ ದೇಹದಿಂದ ಇರ್ಬೋದು, ನೋವು ಉಂಟಾಗ್ತಾ ಇದೆ. ಇತ ನಿಮಿತ್ತ ಅಷ್ಟೆ. ಈ ನೋವನ್ನು ಅನುಭವಿಸ್ತೀನಿ ನಾನು ಅಂದರೆ ಇದಕ್ಕೆ ಕಾರಣ ನನ್ನ ಹಿಂದಿನ ಕರ್ಮ. ಈ ರೀತಿ ಎಂತಹ ನೋವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಆತ ಸಿದ್ಧ ಇರ್ತಾನೆ. ಹಾಗಂದ ಮಾತ್ರಕ್ಕೆ ನಾವು ಡಿಫೆಂಡ್ ಮಾಡ್ಕೊಳ್ಳೇಬಾರ್ದ. ಇನ್ನೊಂದು ಕಡೆ ಒಬ್ಬ ಭಕ್ತರು ಹೇಳ್ತಾರೆ, ಹೇಗೆ ನಾವು ಭಗವಂತನ ಸೇವೆಯನ್ನು ಮಾಡ್ತಿದ್ದೇವೆ, ಭಗವಂತನ ನಾಮ ಜಪ ಮಾಡ್ತಿದ್ದೇವೆ, ಭಗವಂತನ ಸಂದೇಶವನ್ನು ಪ್ರಚಾರ ಮಾಡ್ತಿದ್ದೇವೆ ಅಂದರೆ ನಮಗೆ ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಅಧಿಕಾರ ಇದೆ. ನಾವಂತೂ ಡಿಫೆಂಡ್ ಮಾಡಿಕೊಳ್ಬೇಕು ಅಂದರೆ, ನಾವು ಭಗವಂತನ ಸೇವೆ ಮಾಡ್ತಿದ್ದೇವೆ ಅಂದರೆ ಆ ಸೇವೆಯಲ್ಲಿ ಏನಾದರೂ ಅಡಚಣೆ ಬಂದಾಗ, ಭಗವಂತನ ಸಂದೇಶನ ಪ್ರಚಾರ ಕಾರ್ಯದಲ್ಲಿ ಪ್ರೀಚಿಂಗ್ ಪರ್ಪಸ್ ನಾವು ಇನ್ವಾಲ್ವ್ ಆಗಿದ್ದಾಗ, ವಿ ಹ್ಯಾವ್ ಆಲ್ ರೈಟ್ಸ್ ಟು ಡಿಫೆಂಡ್. ನಾವು ಡಿಫೆಂಡ್ ಮಾಡಿಕೊಳ್ಬಹುದು. ನಾವು ಪ್ರಚಾರ ಕಾರ್ಯದಲ್ಲಿ ತೊಡಗಿಲ್ಲ, ಬರೀ ನಾವು ಓಕೆ ನಾವು ನನ್ನ ಜೀವನ, ನಾನು ಭಾಗವತನ ಓದ್ತೇನೆ, ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಶುದ್ಧ ಆಗ್ತೇನೆ, ಈ ರೀತಿ ಇದ್ದಾಗ ನಾವು ಟಾಲರೆನ್ಸ್ ಕಲಿಯಲೇಬೇಕು. ಇದನ್ನು ಅಪ್ಲೈ ಮಾಡಲೇಬೇಕಾಗತ್ತೆ. ಡಿಫೆನ್ಸ್ ಯಾವಾಗ? ನಾವು ಪ್ರಚಾರ ಕಾರ್ಯದಲ್ಲಿ ವಿಶೇಷವಾಗಿ ತೊಡಗಿದ್ದಾಗ ಬೇಕಾಗತ್ತೆ. ಅದಿಲ್ಲದೆ ನಾವು ಹರೇ ಕೃಷ್ಣ ಮಹಾಮಂತ್ರ ನಾನು ಜಪ ಮಾಡಿ ನಾನು ಪರಿಶುದ್ಧನಾಗಬೇಕು, ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಿದ್ರೆ ನಮ್ಮ ಯಾರು ಹೊರಗಿನ ಪ್ರಪಂಚ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಕ್ಲೇಶಗಳು ಬರುತ್ತೆ. ಆ ಕ್ಲೇಶಗಳು ನೋವು ಬಂದಾಗ
ನಾವು ಟಾಲರೇಟ್ ಮಾಡಲಿಕ್ಕೆ ರೆಡಿ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಒಫೆನ್ಸ್ಲೆಸ್ ಚಾಂಟಿಂಗ್, ಅಟೆಂಟಿವ್ ಚಾಂಟಿಂಗ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅದಷ್ಟು ಸುಲಭ ಅಲ್ಲ. ಇದಕ್ಕೆ ನಾವು ಯಾರು ನೆನಪು ಮಾಡ್ಕೊಡ್ಬೇಕು? ನಾಮಾಚಾರ್ಯ ಹರಿದಾಸ್ ಠಾಕೂರನ್ನ ನೆನಪು ಮಾಡ್ಕೊಡ್ಬೇಕು. ಅವರು ದಿನಕ್ಕೆ 300,000 ಬಾರಿ ಜಪ ಮಾಡ್ತಿದ್ರು ಅಂದ್ರೆ ಅವರಲ್ಲಿ ಇದ್ದಂತಹ ಟಾಲರೆನ್ಸ್, ಅದರ ಕಥೆನೆಲ್ಲ ಕೇಳಿದ್ದೇವೆ ನಾವು, ಯಾವ ರೀತಿ 22 ಬಾಜಾರ್ಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಹೊಡಿತಾರೆ, ಏನೆಲ್ಲ ಆಗುತ್ತೆ. ಆದರೂ ಕೂಡ ಅವರದನ್ನೆಲ್ಲ ಸಹಿಸ್ಕೊಳ್ತಾರೆ, ಅವರು ಡಿಫೆಂಡ್ ಮಾಡ್ಕೊಳ್ಳಿಕ್ ಹೋಗೋದಿಲ್ಲ. ನೋಡಿ, ಇದು ಒಬ್ಬ ಭಕ್ತನಲ್ಲಿ ಇರಬೇಕಾದಂತಹ ಕ್ವಾಲಿಟೀಸ್, ಟಾಲರೆನ್ಸ್. ಮತ್ತೆ ಆರ್ಜವಂ, ಹಾನೆಸ್ಟಿ. ಒಬ್ಬ ಬ್ರಾಹ್ಮಣ ಭಗವಂತನ ಭಕ್ತ ಸುಳ್ಳು ಹೇಳೋದಿಲ್ಲ. ಕೀರ್ತಿ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಅವನಲ್ಲಿ ಭಗವಂತನ ಬಗ್ಗೆ ಜ್ಞಾನ ಇದೆ. ಆ ಜ್ಞಾನವನ್ನ ಅವನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ. ನಾವು ಜ್ಞಾನ ಹೇಳ್ತೇವೆ, ನಾನು ಈ ದೇಹ ಅಲ್ಲ ಆತ್ಮ ಅಂತ, ದೇಹನೋಸ್ಮಿನ್ ಯಥಾದೇಹ ಶ್ಲೋಕವನ್ನ ಹೇಳ್ತೇವೆ. ಆದ್ರೆ ಎಷ್ಟು ಮಟ್ಟಕ್ಕೆ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ? ತನಾರಪಿ ಸುನೀಚಿನ ನಾವು ಹೇಳ್ತೇವೆ. ನಾಳೆ ಯಾರೋ ನಮ್ಗೇನೋ ಮಾಡಿದ್ರೆ ತತ್ಕ್ಷಣ ಅವ್ರ ಜೊತೆ ಜಗ ಮಾಡ್ಲಿಕ್ಕೆ ನಾವು ರೆಡಿ ಇರ್ತೇವೆ. ಈ ರೀತಿಯಲ್ಲ, ಅದ ವಿಜ್ಞಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾವೇನು ಜ್ಞಾನವನ್ನ ಸ್ವೀಕಾರ ಮಾಡಿದ್ದೇವೆ, ನಮ್ಮ ಲೈಫ್ ನಲ್ಲಿ ನಾವು ಅಪ್ಲೈ ಮಾಡ್ಬೇಕು ಅದನ್ನ. ಮತ್ತೆ ಆಸ್ತಿಕ್ಯಂ, ರಿಲಿಜಿಯಸ್ನೆಸ್, ಬ್ರಹ್ಮ ಕರ್ಮ ಸ್ವಭಾವಜಂ, ಇವೆಲ್ಲವೂ ಕೂಡ ಒಬ್ಬ ಬ್ರಾಹ್ಮಣನ ಗುಣಲಕ್ಷಣಗಳು. ನಿಜವಾದ ಬ್ರಾಹ್ಮಣ ಯಾರು? ಈ ಗುಣಲಕ್ಷಣಗಳ ಮೂಲಕ ನಾವು ಪರೀಕ್ಷೆ ಮಾಡಬಹುದು. ನಾವು ಕೂಡ ಈಗ ಭಗವಂತ ಹೇಳ್ತಾ ಇದ್ದಾನೆ, ಬ್ರಾಹ್ಮಣ ಅಂದ್ರೆ ನನಗೆ ಅತ್ಯಂತ ಪ್ರಿಯ ಅಂತ. ನಾವು ಕೂಡ ಭಗವಂತನಿಗೆ ಪ್ರಿಯ ಆಗಬೇಕಂದ್ರೆ ನಾವು ಕೂಡ ಈ ಎಲ್ಲ ಗುಣಗಳನ್ನ ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇದು ಅವನ ಗುಣಗಳ ಬಗ್ಗೆ. ಮತ್ತೆ ಅವನ ಕರ್ಮ, ಗುಣಕರ್ಮ ವಿಭಾಗಶಃ ಗುಣಗಳನ್ನ ನೋಡಿದ್ವಿ. ಅವನ ಕರ್ಮ ಯಾವ ರೀತಿ ಇರಬೇಕು? ಇನ್ನೊಂದ್ ಕಡೆ ಶಾಸ್ತ್ರದಲ್ಲಿ ಹೇಳೋದು, ಷಟ್ ಕರ್ಮ ನಿಪುಣೋ ವಿಪ್ರೋ ಮಂತ್ರ ತಂತ್ರ ವಿಶಾರದ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಒಬ್ಬ ಬ್ರಾಹ್ಮಣ ಅಂದ್ರೆ ಅವನದು ಆರು ಬಗೆಯ ಕೆಲಸಗಳು ಇಷ್ಟೇ. ಯಾವುದು? ಪಠನ್, ಆತ ಶಾಸ್ತ್ರಗಳ ಅಧ್ಯಯನ ಮಾಡ್ತಾನೆ. ಮತ್ತೆ ಪಾಠನ್, ಅವನ್ ಏನ್ ಕಲ್ತಿದ್ದಾನೆ ಇನ್ನೊಬ್ಬರಿಗೆ ಹೇಳ್ಕೊಡ್ತಾನೆ. ಈಗ ಹೇಳ್ಕೊಡೋದು ಅಂದ್ರೆ ಈಗ ಆಧುನಿಕ ಜಗತ್ತಿನಲ್ಲಿ ನಾವು ಏನ್ ನೋಡ್ತೇವೆ, ಸ್ಕೂಲ್ ಕಾಲೇಜ್ ಆ ರೀತಿ ಅಲ್ಲ. ಇಷ್ಟು ಫೀಸ್ ಕೊಟ್ರೆ ಎಂಟ್ರಿ, ಅಡ್ಮಿಷನ್, ಇಲ್ಲ ಅಂದ್ರೆ ಇಲ್ಲ, ಆ ರೀತಿ ಅಲ್ಲ. ಯಾವುದೇ ವ್ಯಕ್ತಿ ಅವನಿಗೆ ಆಸಕ್ತಿ ಇದೆ ಅಂದ್ರೆ ಫ್ರೀ ಈ ಜ್ಞಾನವನ್ನ ಹಂಚಲಿಕ್ಕೆ ಆತ ಸಿದ್ಧ ಇರ್ತಾನೆ. ಪಠನ್ ಪಾಠನ್ ಯಜನ್ ಯಾಜನ್, ಆತ ಯಜ್ಞ ಕಾರ್ಯದಲ್ಲಿ ತೊಡಗಿರ್ತಾನೆ. ಯಜ್ಞಕಾರ ಅಂದ್ರೆ ಭಗವಂತನ ಸಂತೃಪ್ತಿಗಾಗಿ ಮಾಡುವಂತಹ ಕೆಲಸ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಭಗವಂತನ ಸಂತೃಪ್ತಿಗೆ ವಿರುದ್ಧವಾಗಿ, ಅದಕ್ಕೆ ಭಿನ್ನವಾಗಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಈ ಜಗತ್ತಿನಲ್ಲಿ ನಾವು ಬಂಧನಕ್ಕೆ ಒಳಗಾಗ್ತೇವೆ. ಹಾಗಾಗಿ ಒಬ್ಬ ಬ್ರಾಹ್ಮಣನ ಕೆಲಸ, ಒಬ್ಬ ಭಕ್ತನ ಕೆಲಸ ಏನಾಗಿರುತ್ತೆ? ಭಗವಂತನ ಸಂತೃಪ್ತಿ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಕೂಡ ಅವನು ಮಾಡೋದಿಲ್ಲ. ಅವನಷ್ಟೇ ಮಾಡೋದಲ್ಲ, ಯಜನ್ ಯಾಜನ್ ಬೇರೆಯವ್ರಿಗೂ ಕೂಡ ಅದನ್ನೇ ಮಾಡಲಿಕ್ಕೆ ಹೇಳಿಕೊಡ್ತಾನೆ, ತಿಳಿಸಿಕೊಡ್ತಾನೆ, ಪ್ರೇರೇಪಿಸ್ತಾರೆ. ಇವನೇ ಒಬ್ಬ ಬ್ರಾಹ್ಮಣ. ಯಜನ್ ಯಾಜನ್ ದಾನ ಪ್ರತಿಗ್ರಹ, ಅವನ ಮೇಂಟೆನೆನ್ಸ್ ಹೇಗಾಗತ್ತೆ? ಬರೀ ದಾನವನ್ನ ಸ್ವೀಕಾರ ಮಾಡೋದ್ರ ಮೂಲಕ. ಅವನು ಇನ್ನೆಲ್ಲೋ ಹೋಗಿ ಕೆಲಸ ಮಾಡೋದು, ಸಂಬಳ ತಗೊಳ್ಳೋದು ಇದೆಲ್ಲ ಇಲ್ಲ. ಆತ ಒಬ್ಬ ಬ್ರಾಹ್ಮಣ ಅಂದ್ರೆ ಯಾರು? ಸಂಪೂರ್ಣ ಭಗವಂತನ ಮೇಲೆ ಅವಲಂಬಿತನಾಗಿದ್ದಾನೆ. ಭಗವಂತ ಎಲ್ಲ ಜೀವಿಗಳಿಗೆ, 84 ಲಕ್ಷ ಜೀವರಾಶಿಗಳು ಎಲ್ಲರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ಅದರ ಆಹಾರ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಮತ್ತೆ ನಾನು ಭಗವಂತನ ಸೇವೆಯಲ್ಲಿ ತೊಡಗಿದ್ದೇನೆ, ನನಗೆ ಅವನು ನನ್ನನ್ನು ನೋಡ್ಕೊಳ್ಳೋದಿಲ್ಲವಾ? ಭಗವಂತ ಖಂಡಿತವಾಗಿಯೂ ಕೂಡ ನನ್ನ ಪಾಲನೆ ಮಾಡ್ತಾನೆ. ಈ ಒಂದು ವಿಶ್ವಾಸ ಒಬ್ಬ ನಿಜವಾದ ಬ್ರಾಹ್ಮಣನಲ್ಲಿ ಇರುತ್ತೆ. ಹಾಗಾಗಿ ಅವನು ನಾಳೆಗೆ ಏನಾಗಬೇಕು, ಹಣವನ್ನು ಸಂಗ್ರಹ ಮಾಡಬೇಕು, ಓಕೆ ದಾನ ಸ್ವೀಕಾರ ಮಾಡೋದು, ಅದನ್ನೆಲ್ಲ ಬ್ಯಾಂಕ್ನಲ್ಲಿ ಶೇಖರಣೆ ಮಾಡಿ ಫ್ಯೂಚರ್ ಎಮರ್ಜೆನ್ಸಿ ಇಲ್ಲ ಏನಿದ್ರು ಕೂಡ ಪ್ರತಿಕ್ರಿಯೆ ಎಲ್ಲ ಕೊಟ್ಟು ಅವನು ಖಾಲಿ ಮಾಡಿಬಿಡ್ತಾನೆ. ಇದು ನಿಜವಾದ ಬ್ರಾಹ್ಮಣನ ಲಕ್ಷಣ. ಹಾಗಾಗಿ ನೋಡಿ, ಇದೆಲ್ಲ ಅಷ್ಟು ಸುಲಭ ಇಲ್ಲ. ಈಗಿನ ಕಾಲದಲ್ಲಿ ಇದೆಲ್ಲ ನಾವು
ಏನು ಬಹಳ ಜನ ಇಂಥ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡಬೇಕು, ಒಬ್ಬ ಬ್ರಾಹ್ಮಣನಿಗಿಂತ ಉನ್ನತವಾದ ಸ್ಥಾನ ಯಾರದ್ದು, ಒಬ್ಬ ವೈಷ್ಣವನದ್ದು. ಈಗ ಈ ಶ್ಲೋಕದಲ್ಲಿ ಒಬ್ಬ ಬ್ರಾಹ್ಮಣ ಅಥವಾ ವೈಷ್ಣವನನ್ನ ಏನು ಒಂದೇ ಅರ್ಥ ಕೊಡುವ ರೀತಿಯಲ್ಲಿ ಬಳಸಿದ್ದಾರೆ. ಈ ಶ್ಲೋಕದಿಂದ ಈ ಮುಂದೆ ಶ್ಲೋಕಗಳನ್ನು ನಾವು ನೋಡ್ತೇವೆ. ಭಗವಂತ ಇಲ್ಲಿ ಬ್ರಾಹ್ಮಣ ಅಂತ ಹೇಳ್ತಿದ್ದಾನೆ ಅಂದ್ರೆ ಯಾರಿಗೆ ಹೇಳ್ತಿರೋದು? ಈ ಭೌತಿಕ ಜಗತ್ತಿನಲ್ಲಿ ಯಾರು ತುಂಬಾ ಜಾತಿಯ ಬ್ರಾಹ್ಮಣ ಅವನಿಗಂತೂ ಸೂಚಿಸ್ತಾ ಇಲ್ಲ, ಒಬ್ಬ ವೈಷ್ಣವ ಬ್ರಾಹ್ಮಣ ಭಗವಂತನ ಭಕ್ತನ ಯಾರಿದ್ದಾನೆ ಅವನನ್ನ ಇಲ್ಲಿ ಸೂಚಿಸ್ತಿರೋದು. ಬೇರೆ ಶಾಸ್ತ್ರಗಳಲ್ಲಿ ನಾವು ಭಾಗವತದಲ್ಲಿ ಇದೆ, ಭಾಗವತದಲ್ಲೇ ನಾವು ಕೇಳಿದ್ದೇವೆ. ಮೂರನೇ ಸ್ಕಂದದಲ್ಲಿ ಬರುತ್ತೆ ಒಂದು ಶ್ಲೋಕ, ಯನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯತ್ ಪ್ರಹವಣಾದ್ ಯತ್ ಸ್ಮರಣಾದಪಿ ಕ್ವಚಿತ್ ಸ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ನು ದರ್ಶನಾತ್. ಇಲ್ಲಿ ನಾಲ್ಕು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಈ ಚಟುವಟಿಕೆಗಳನ್ನ ಮಾಡಿದವನು ಶ್ವ ಅದಹ ಶ್ವಾದೋಪಿ ಸದ್ಯ ಶ್ವ ಅದಹ ಶ್ವ ಅಂದ್ರೆ ಒಂದು ನಾಯಿ, ನಾಯಿಯನ್ನ ತಿನ್ನುವಂತಹ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನೋಡಿ, ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ. ಸವನಾಯ ಅಂದ್ರೆ ದೊಡ್ಡ ದೊಡ್ಡ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಕೊಟ್ಟಿರುವ ಯಾಗ ಕಾರ್ಯಗಳನ್ನ ಮಾಡಲಿಕ್ಕೂ ಕೂಡ ಅವನಿಗೆ ಅರ್ಹತೆ ಸಿಗುತ್ತೆ. ಎಂತಹ ವ್ಯಕ್ತಿಗೆ? ಆತ ಒಂದು ನಾಯಿಯನ್ನ ತಿನ್ನುವಂತಹ ಕುಟುಂಬದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ನಾಲ್ಕು ಚಟುವಟಿಕೆ ಮಾಡೋದ್ರಿಂದ ಒಬ್ಬ ನಾಯಿಯನ್ನ ಏನೋ ತಿನ್ನುವಂತಹ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಯಜ್ಞ ಯಾಗಾದಿಗಳನ್ನ ಮಾಡಲಿಕ್ಕೆ ಅವನಿಗೆ ಅರ್ಹತೆ ಸಿಗುತ್ತೆ. ಯಾವುದು ಈ ನಾಲ್ಕು ಚಟುವಟಿಕೆಗಳು? ಯನ್ನಾಮಧೇಯ ಶ್ರವಣಾನುಕೀರ್ತನಾತ್, ಭಗವಂತನ ನಾಮದ ಶ್ರವಣ ಮೊದಲನೆಯದು, ಮತ್ತೆ ಕೀರ್ತನ ಎರಡನೆಯದು. ಯತ್ ಪ್ರಹ್ವಣ, ಪ್ರಹ್ವಣ ಅಂದ್ರೆ ಅವನಿಗೆ ನನ್ನ ನಮ್ಮ ನಮ್ಮ ನಮಸ್ಕಾರಗಳನ್ನ ಸಲ್ಲಿಸೋದು. ಮತ್ತೆ ನಾಲ್ಕನೆಯದು ಯತ್ ಸ್ಮರಣ, ಅವನ ಸ್ಮರಣೆಯನ್ನ ಮಾಡೋದು. ನೋಡಿ, ಇದೆಲ್ಲ ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ, ಮನ್ಮನ ಭವಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಇದೇ, ಏನ್ ವ್ಯತ್ಯಾಸ ಇಲ್ಲ, ಭಗವಂತನ ಶ್ರವಣ ಕೀರ್ತನ ಪ್ರಹ್ವಣ ಸ್ಮರಣ. ಇದನ್ನು ಮಾಡೋದ್ರಿಂದ ಎಂತಹ ನೀಚ ಕುಟುಂಬದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಆತ ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಅರ್ಹನಾಗ್ತಾನೆ. ಎಂತಹ ಸ್ಥಾನ? ಇಲ್ಲಿ ಭಗವಂತನೇ ಹೇಳೋ ಪ್ರಕಾರ, ಬ್ರಹ್ಮದೈವಂ ಪರಂ ಹಿಮೆ, ನನ್ನ ಪಾಲಿಗೆ ಬ್ರಾಹ್ಮಣನು ಅತ್ಯುನ್ನತನು ಮತ್ತು ಅತ್ಯಂತ ಪ್ರೀತಿ ಪಾತ್ರನಾದವನು. ಈ ಚಟುವಟಿಕೆಗಳು ಮಾಡೋದ್ರ ಮೂಲಕ ನಾವು ಕೂಡ ಅಂತಹ ಉನ್ನತ ಸ್ಥಾನವನ್ನ ಏರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ನಾವು ಮಾಡ್ತಿರುವಂತಹ ಜಪ ಇತ್ಯಾದಿ ಕೆಲಸಗಳನ್ನ ಬಹಳ ಶ್ರದ್ಧೆಯಿಂದ ಮಾಡಿದಾಗ ನಾವು ಕೂಡ ಈ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಗದ್ಗುರು ಶ್ರೀಲ ಪ್ರಭುಪಾದ ಕೀ.